ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೇಳೆ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಕನಸಲ್ಲಿ ಅತಿ ಅಪರೂಪವಾದ ಮತ್ತು ತುಂಬಾನೇ ವಿಚಿತ್ರವಾಗಿ ಬೀಳುವಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಮೃತದೇಹ ಅಥವಾ ಅಸ್ಥಿಪಂಜರದ ಪಕ್ಕದಿಂದ ಎದ್ದೇಳುವ ಕನಸು ಅಂದರೆ ಮೃತದೇಹ ಅಥವಾ ಅಸ್ಥಿಪಂಜರದ ಪಕ್ಕದಿಂದ ನೀವು ನಿದ್ದೆಯಿಂದ ಎದ್ದೇಳುವ ಕನಸು ಅಂದರೆ ಇದು ನಿಮ್ಮ ಭವಿಷ್ಯದಲ್ಲಿನ ಒರಟು ತೇಪೆಯನ್ನು ಸೂಚಿಸುತ್ತೆ ಅಂದರೆ ನೀವು ಸಾಕಷ್ಟು ಹೋರಾಟ ಮತ್ತು ಕಠಿಣ ಪರಿಶ್ರಮವನ್ನು ಭವಿಷ್ಯದಲ್ಲಿ ಪಡಬೇಕು ಅಂತ ಅರ್ಥ ಇನ್ನು ನಿಮ್ಮಲ್ಲಿರುವ ಸಾವಿನ ಆಲೋಚನೆಗಳನ್ನು ಮತ್ತು ಇದು ಅವುಗಳ ಬಗ್ಗೆ ನಿಮ್ಮಲ್ಲಿರುವ ಭಯಾನಕ ಮತ್ತು ಭವಿಷ್ಯಕ್ಕಾಗಿ ನಿಮ್ಮಲ್ಲಿರುವ ಅನಿಶ್ಚಿತತೆಯ ಸಂಕೇತ ಅಂತ ಕೂಡ ಹೇಳ್ಬೋದು ಇನ್ನು ಕನಸಲ್ಲಿ ಮೃತದೇಹವನ್ನು ನೋಡುವುದು ಅಂದ್ರೆ ಸಾಮಾನ್ಯವಾಗಿ ಇದ್ರರ್ಥ ವಿಷಾದ ಕಣ್ಮರೆ ಮುರಿದ ಸಂಬಂಧಗಳು ಮತ್ತು ಪ್ರೀತಿಯಲ್ಲಿ ಅಪನಂಬಿಕೆ ಎಂಬ ಅರ್ಥವನ್ನು ನೀಡುತ್ತೆ ಎರಡನೆಯದಾಗಿ ಕುಟುಂಬದ ಸದಸ್ಯರಿಂದ ಅತ್ಯಾಚಾರಕ್ಕೆ ಒಳಗಾಗುವಂತಹ ಕನಸುಗಳು ಇನ್ನು ಕನಸಲ್ಲಿ ಅತ್ಯಾಚಾರಕ್ಕೆ ಒಳಗಾಗುವುದು ಅಂದ್ರೆ ನೀವು ಇತ್ತೀಚೆಗೆ ಆಸಕ್ತ ಅಥವಾ ಏನಾದರೂ ತೊಂದರೆಗಳನ್ನು ಅಥವಾ ಅವಮಾನಗಳನ್ನು ಎದುರಿಸಿರಬಹುದು ಅಂದ್ರೆ ಇದು ನಿಜವಾಗಿಯೂ ನೀವು ಭಾವಿಸಿದ ಥರ ಇರಲಿಕ್ಕಿಲ್ಲ ಆದರೆ ಇದನ್ನು ನೀವು ಕನಸಲ್ಲಿ ಒಂದು ರೀತಿಯಲ್ಲಿ ಚಿತ್ರಿಸುತ್ತೀರಾ ಅಂತ ಅರ್ಥ ಅಲ್ಲದೆ ನೀವು ಇತ್ತೀಚೆಗೆ ಆ ವ್ಯಕ್ತಿಯಿಂದ ಅವಮಾನಕ್ಕೆ ಒಳಗಾಗಿದ್ರೆ ಅಂತಹ ಕನಸುಗಳು ಸಂಭವಿಸಬಹುದು ಮೂರನೆಯದಾಗಿ ಗರ್ಭಿಣಿಯಾಗಿರುವುದರ ಬಗ್ಗೆ ಕನಸು ಕಾಣುವುದು ಇನ್ನು ಕೆಲವೊಂದು ಮಹಿಳೆಯರು ಕನಸಲ್ಲಿ ಗರ್ಭಿಣಿಯಾದಂತೆ ಕನಸನ್ನ ಕಾಣುತ್ತಾರೆ ಇದರರ್ಥ ಅಂತಹ ವ್ಯಕ್ತಿಗಳು ತುಂಬಾನೇ ಸೃಜನಶೀಲತೆಗೆ ಇಂದ ಇರ್ತಾರೆ ಅಂತ ಅರ್ಥ ಅಂದರೆ ಮಹಿಳೆ ಮಾತ್ರ ಒಂದು ಜೀವಕ್ಕೆ ಜೀವವನ್ನು ನೀಡೋಕೆ ಸಾಧ್ಯ ಅದೇ ರೀತಿಯಲ್ಲಿ ಗರ್ಭಿಣಿಯಾಗುವ ಬಗ್ಗೆ ಕನಸು ಕಾಣುವುದು ಅಂದರೆ ಇದು ಸೃಜನಶೀಲತೆಗೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿರುವ ಒಂದು ದೊಡ್ಡ ಕನಸನ್ನು ಸೂಚಿಸ್ತಾ ಇರಬಹುದು ಮತ್ತು ನಿಮ್ಮ ಜೀವನಕ್ಕೆ ಉತ್ಸಾಹವನ್ನು ಸೇರಿಸುವ ಯಾವುದನ್ನಾದರೂ ಮಾಡಲು ನೀವು ಬಯಸ್ತಾ ಇದ್ದೀರಿ ಅಂತ ಅರ್ಥ ನಾಲ್ಕನೆಯದಾಗಿ ಮೃಗ ಅಥವಾ ದೈತ್ಯಾಕಾರದ ಬಗ್ಗೆ ಕನಸು ಕಾಣುವುದು ಅಂದ್ರೆ ದೈತ್ಯಾಕಾರದ ಪ್ರಾಣಿಗಳ ಬಗ್ಗೆ ಕನಸು ಅಥವಾ ದೈತ್ಯಾಕಾರವಾದ ಯಾವುದೇ ದೃಶ್ಯವನ್ನು ನೀವು ಕನಸಲ್ಲಿ ನೋಡುವುದು ಅಂದ್ರೆ ಇದು ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಅವಲಂಬಿಸಿ ಇರುತ್ತೆ ಅಂದ್ರೆ ನಿಮ್ಮಲ್ಲಿರುವ ಆಂತರಿಕ ಭಾವನೆಗಳಿಗೆ ಇದು ಸಂಬಂಧಪಟ್ಟಿರುತ್ತೆ ಅಂದರೆ ಅಂದ್ರೆ ಬಾಲ್ಯದಿಂದಲೂ ಕೂಡ ನೀವು ಅನುಭವಿಸಿರುವ ನೋವುಗಳು ಅಥವಾ ನಿಮ್ಮಲ್ಲಿ ಅಭಿವ್ಯಕ್ತಿ ತೀಯ ಕೊರತೆ ಇದ್ದರೆ ಅಂದರೆ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಮುಕ್ತವಾಗಿ ಮಾತಾಡೋಕೆ ಬಿಟ್ಟಿಲ್ಲ ಅಂತಾದರೂ ಕೂಡ ಮತ್ತೆ ನಿಮ್ಮ ಮನಸ್ಸಲ್ಲಿ ಇರುವ ಭಾವನೆಗಳು ನೋವು ನಿಮ್ಮ ಮನಸ್ಸಲ್ಲಿರುವ ಕೋಪ ಇವುಗಳೆಲ್ಲ ಸೇರಿ ನಿಮ್ಮ ಕನಸಲ್ಲಿ ಒಂದು ರೀತಿಯ ಭಯಾನಕವಾದ ದೃಶ್ಯವಾಗಿ ಕಂಡುಬರುತ್ತೆ ಅಂತಾನೆ ಹೇಳ್ಬೋದು ಅಂದರೆ ಇದು ಮನಸ್ಸಲ್ಲಿರುವ ಒತ್ತಡ ಆತಂಕ ಕೋಪ ಇವುಗಳೇ ಇವುಗಳಿಗೆ ಕಾರಣ ಆಗಿರುತ್ತೆ ಅವುಗಳು ನಿಮ್ಮ ಕನಸಲ್ಲಿ ಒಂದು ರೀತಿಯಲ್ಲಿ ಭಯಾನಕವಾಗಿ ಕಾಣಿಸಿಕೊಳ್ಳುತ್ತೆ ಐದನೇದಾಗಿ ನಿಮ್ಮ ಶತ್ರುವಿನಿಂದ ಸ್ನೇಹ ಹೊಂದುವಂತಹ ಕನಸು ಇನ್ನು ಕನಸಲ್ಲಿ ನಿಮ್ಮ ಶತ್ರುವಿನೊಂದಿಗೆ ನೀವು ಸ್ನೇಹವನ್ನ ಹೊಂದುವ ಕನಸು ಅಂದ್ರೆ ಇದು ನಿಮ್ಮ ನಡುವೆ ಇರುವಂತಹ ಸಂಬಂಧ ಮತ್ತು ನಿಮ್ಮಲ್ಲಿರುವ ಆಂತರಿಕ ಸಂಘರ್ಷವನ್ನು ಕೂಡ ಸೂಚಿಸ್ತಾ ಇರಬಹುದು ಇದರರ್ಥ ನಿಮ್ಮಲ್ಲಿ ಒಂದು ಸಣ್ಣ ಭಾಗವು ಮುಂದುವರಿಯಲು ಮತ್ತು ಇಂದಿನದ್ದನ್ನು ಮರೆತು ಬಿಡಲು ಇದು ಸಮಯ ಅಂತ ಭಾವಿಸ್ತಾ ಇರಬಹುದು ಮತ್ತು ಬಹುಶಃ ನೀವು ವಿಷಯಗಳನ್ನು ಅಂದರೆ ನಿಮ್ಮಲ್ಲಿರುವ ಶತ್ರು ಮನೋಭಾವನೆ ಕಾರಣವಾಗಿರುವ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಂತ ಅರ್ಥ ಆರನೆಯದಾಗಿ ನಿಮ್ಮ ಮಗು ಮಕ್ಕಳ ಬಗ್ಗೆ ಅತಿಯಾದ ರಕ್ಷಣೆಯ ಬಗ್ಗೆ ಕನಸು ಹೆಚ್ಚಿನವರು ತಮ್ಮ ಮಕ್ಕಳ ಬಗ್ಗೆ ಕನಸನ್ನು ಕಾಣುತ್ತಾನೆ ಇರುತ್ತಾರೆ ಇದು ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿರುತ್ತೆ ಈ ಕನಸು ಅಂದರೆ ನಿಮ್ಮ ಹೊಸ ಅಂಶವನ್ನ ಇದು ಪ್ರತಿನಿಧಿಸುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಕಡೆಗಣಿಸ್ತಾ ಇರ್ಬೋದು ಎಂಬ ಅರ್ಥವನ್ನು ನೀಡುತ್ತೆ ಅದರ ಬಗ್ಗೆ ನೀವು ಜಾಗೃತಿ ವಹಿಸಿ ಅವುಗಳ ಬಗ್ಗೆ ಕೂಡ ನೀವು ಸುರಕ್ಷತೆಯನ್ನು ಇಟ್ಕೊಳ್ಬೇಕು ಅಂತ ಅರ್ಥ ಅಂದರೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಕಡೆಗಣಿಸಿದರೂ ಕೂಡ ಇಂತಹ ಸೂಚನೆ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುವ ಅರ್ಥವನ್ನು ಕೂಡ ನೀಡ್ತಾ ಇರ್ಬೋದು ಹಾಗಾಗಿ ಇವುಗಳು ಆ ಅರ್ಥದಲ್ಲಿ ಕೂಡ ಕನಸು ಬೀಳ್ಬೋದು ಇನ್ನು ನೀವು ಪ್ರೀತಿಸಬೇಕು ಮತ್ತು ಸ್ವೀಕರಿಸಬೇಕು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಮಗುವನ್ನು ನೋಡಿಕೊಳ್ಳುವ ಕನಸು ಅಂದ್ರೆ ಇದು ಮುಗ್ಧವಾಗಿ ವರ್ತಿಸುವುದನ್ನು ಕೂಡ ಸೂಚಿಸ್ತಾ ಇರ್ಬೋದು ಅಂದ್ರೆ ನಿಮ್ಮಲ್ಲಿರುವ ಮುಗ್ಧತೆಯ ಬಗ್ಗೆ ಕೂಡ ಇದು ಒಂದು ರೀತಿಯ ಸೂಚನೆ ಆಗಿರಬಹುದು ಏಳನೆಯದಾಗಿ ನಿಮ್ಮ ಸಂಗಾತಿಗೆ ಮೋಸ ಮಾಡುವಂತಹ ಕನಸು ಅಂದ್ರೆ ನೀವೇ ನಿಮ್ಮ ಸಂಗಾತಿಗೆ ಕನಸಲ್ಲಿ ಮೋಸ ಮಾಡುತ್ತೀರಿ ಅಂತಾದರೆ ಇದರ ಸಾಮಾನ್ಯ ಅರ್ಥ ಏನಂದ್ರೆ ನಿಮ್ಮಲ್ಲಿರುವ ಮೋಸದ ಕಲ್ಪನೆಯನ್ನ ಅಂದರೆ ಮೋಸದ ಕಲ್ಪನೆಯ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅದು ನಿಮ್ಮ ಕನಸಲ್ಲಿ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ಬೋದು ಇದರ ಹೊರತಾಗಿ ನೀವು ಕನಸಲ್ಲಿ ನಿಮ್ಮ ಸಂಗತಿಗೆ ಮೋಸ ಮಾಡುತ್ತೀರಿ ಅಂತ ನೋಡುವುದು ಅಂದ್ರೆ ಇದು ನಿಮ್ಮಲ್ಲಿರುವ ಅಪರಾಧಿ ಮನೋಭಾವ ಅಥವಾ ಸ್ವಯಂ ದ್ರೋಹದ ಭಾವನೆಗಳನ್ನ ಕೂಡ ಸೂಚಿಸ್ತಾ ಇರಬಹುದು ಎಂಟನೆಯದಾಗಿ ಕನಸಿನೊಳಗೆ ಕನಸನ್ನ ಕಾಣುವುದು ಅಂದ್ರೆ ಕೆಲವೊಬ್ಬ ವ್ಯಕ್ತಿಗಳು ಅಪರೂಪವಾಗಿ ಇಂತಹ ಕನಸನ್ನ ಕಾಣುತ್ತಾರೆ ಅಂದ್ರೆ ಕನಸಿನೊಳಗೆ ಕನಸನ್ನ ಕಾಣುತ್ತಾರೆ ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಅಂದ್ರೆ ಕನಸಿನೊಳಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಮನಸ್ಸು ನಿಮಗೆ ಮಾಹಿತಿಯನ್ನು ರವಾನಿಸುವ ಒಂದು ಮಾರ್ಗ ಅಂತಾನೆ ಹೇಳ್ಬೋದು ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಮೂಲ ಕನಸಿನ ಸಮಯ ಚೌಕಟ್ಟು ಅಥವಾ ಸಂದರ್ಭವನ್ನ ಬದಲಾಯಿಸುತ್ತೆ ಅಂತ ಹೇಳ್ಬೋದು ಈ ವಿದ್ಯಮಾನಕ್ಕೆ ಮತ್ತೊಂದು ವಿವರಣೆ ಅಂದ್ರೆ ಮೂಲ ಕನಸಿಗೆ ವಿವರಗಳನ್ನ ಸೇರಿಸುವುದು ನಿಮ್ಮ ಕನಸಲ್ಲಿ ನೀವು ಏನು ಕನಸು ಕಾಣುತ್ತೀರಿ ಎಂಬುದನ್ನ ಗಮನಿಸಬೇಕು ಯಾಕಂದ್ರೆ ಅದು ನಿಮ್ಮ ಆಂತರಿಕ ಮನಸ್ಸು ನಿಮಗೆ ಮುಖ್ಯವಾದುದನ್ನ ತೋರಿಸಲು ಅಥವಾ ಸೂಚನೆ ನೀಡೋಕೆ ಪ್ರಯತ್ನ ಪಡ್ತಿದೆ ಅಂತ ಅರ್ಥ ಒಂಬತ್ತನೆಯದಾಗಿ ನೀವು ಎಂದಿಗೂ ಭೇಟಿಯಾಗದ ವ್ಯಕ್ತಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಪ್ರತಿದಿನ ಹಾದು ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ನೀವು ನೆನಪಲ್ಲಿ ಇಟ್ಟುಕೊಳ್ಳುವುದಿಲ್ಲ ಆದ್ರೆ ನಿಮ್ಮ ಮನಸ್ಸು ಅದನ್ನ ನೆನಪಿಸಿಕೊಳ್ಳುತ್ತೆ ಅಂದ್ರೆ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನ ಹಾದು ಹೋಗುವಾಗ ಅವರಲ್ಲಿರುವ ಬಟ್ಟೆ ಅಥವಾ ಅವರ ಸ್ಟೈಲ್ ಅಥವಾ ಏನಾದರೂ ಅವರಲ್ಲಿರುವ ವಿಷಯಗಳು ನಿಮ್ಮನ್ನ ಗಮನ ಸೆಳೆದು ಇರುತ್ತೆ ಆದ್ರೆ ಅವುಗಳು ಅನಂತರ ನಿಮಗೆ ಮರೆತು ಹೋಗುತ್ತೆ ಆದ್ರೆ ಮನಸ್ಸು ಅವುಗಳನ್ನ ನಿಮ್ಮ ಆಳವಾದ ಮನಸ್ಸು ನೆನಪಲ್ಲಿ ಇಟ್ಟುಕೊಂಡು ಅದನ್ನೊಂದು ರೀತಿಯಲ್ಲಿ ಕನಸಾಗಿ ಪ್ರತಿಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಬಹುಶಃ ಕನಸಲ್ಲಿ ಕಾಣುವ ವ್ಯಕ್ತಿಯು ಅಪರಿಚಿತರು ಆಗಿರ್ಬೋದು ಆದರೆ ಕೂಡ ಆ ವ್ಯಕ್ತಿ ನಿಮಗೆ ತಿಳಿದಿರುವ ವ್ಯಕ್ತಿಯನ್ನೇ ಹೋಲುತ್ತಾರೆ ಅಂತ ಹೇಳ್ಬೋದು ನೆಯದಾಗಿ ನಿಮ್ಮ ಹಳೆಯ ಮನೆಯ ಬಗ್ಗೆ ಕನಸನ್ನ ಕಾಣುವುದು ಅಥವಾ ಹಳೆಯ ಶಾಲೆಯಲ್ಲಿ ನೀವು ವಾಸಿಸುವ ಹಾಗೆ ಕನಸನ್ನು ಕಾಣುವುದು ಇನ್ನು ನೀವೇನಾದರೂ ಹಳೆಯ ಮನೆಯನ್ನ ಕಾಣುವುದು ಅಥವಾ ಹಳೆಯ ಸ್ಕೂಲಲ್ಲಿ ನೀವು ವಾಸ ಮಾಡುವ ಹಾಗೆ ಕನಸು ಕಾಣುವುದು ಅಂದರೆ ಇದು ನಿಮ್ಮ ದೃಷ್ಟಿಕೋನ ಹಾಗೂ ನಿಮ್ಮ ಅನುಭವ ಹಾಗೂ ನಿಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಿರುತ್ತೆ ನೀವು ಹಳೆಯ ಮನೆಗೆ ಹಿಂತಿರುಗುವ ಬಗ್ಗೆ ಕನಸನ್ನು ಕಾಣುವುದು ಅಂದರೆ ನೀವು ಹಳೆಯ ಮತ್ತು ಪರಿಚಿತ ಆಲೋಚನೆಗಳಿಗೆ ಹೊಂದಿಕೊಳ್ಳುತ್ತೀರಾ ಅಂತ ಅರ್ಥ ನೀವು ಮೊದಲು ಹೊಂದಿದ ದೃಷ್ಟಿಕೋನವನ್ನೇ ಈಗ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಾ ಅಂತ ಅರ್ಥ ಮತ್ತು ಹಳೆಯ ಅಭ್ಯಾಸಗಳು ಹಳೆಯ ಉದ್ಯೋಗಗಳು ಅಥವಾ ಹಳೆಯ ಸಂಬಂಧಕ್ಕೆ ನೀವು ಮರಳುತ್ತೀರಾ ಎಂಬ ಅರ್ಥವನ್ನ ಕೂಡ ಇದು ನೀಡ್ತಾ ಇರಬಹುದು